3 ವರ್ಷದ ನಂತರ ಏನು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಕ್ಯಾಮ್ರಾ ಮುಂದೆ ನಿಂತಿದ್ದೀನೋ, ತಾಯಿಯಾಗಿ ನಿಂತ್ಕೊಳ್ಳೋದಕ್ಕೂ ಅದಕ್ಕಿಂತ ಮುಂಚಿನ ಎಕ್ಸ್ಪೀರಿಯೆನ್ಸ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ, ಆ ದೇವ್ರ ಸೃಷ್ಟಿ ಏನೋ ದೇವಸ್ಥಾನದಲ್ಲಿ ನಿಂತ್ಕೊಂಡು ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್. ಏನೋ ನಿಜವಾಗ್ಲೂ ನಿಮ್ಮೆಲ್ಲರ ಆಶೀರ್ವಾದ ಅಂತಲೇ ಹೇಳಬೇಕು. ರಹದಾರಿ ಟೈಟ್ಲೇ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನಮ್ಮ ಗಿರೀಶ್ ಅವರು. ಸೊ ಅವರ ಕತೆ ಹೇಳಿದ ರೀತಿ ಇತ್ತಲ್ಲ, ಅದು ನನಗೆ ತುಂಬಾ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನನಗೆ ನಮ್ಮ ಸಿಂಪಲಾಗಿ ಒಂದೊಂದು ಸರಿ ಸುನಿ ಸರ್ನ ತುಂಬ ನೆನೆಸ್ಕೊಂಡೆ ಅವತ್ತು ನಾನು, ಯಾಕೆಂತಂದರೆ ಆ ಒಂದು ಕ್ಲ್ಯಾರಿಟಿ ಏನೋ ಅವ್ರಿಗೆ ಪ್ರತಿ ಒಂದು ಡೀಟೇಲ್ಸ್ ಇದೆಯಲ್ಲ ಕತೆ ಹೇಳೋವಾಗಲೇ ಎಷ್ಟು ಕ್ಲ್ಯಾರಿಟಿ ಇತ್ತು ಅಂತಂದರೆ ನಮ್ಮನ್ನು ಕನ್ವಿನ್ಸ್ ಮಾಡುವಾಗ, ಆ ಕ್ಲ್ಯಾರಿಟಿ ಬಹಳ ಮುಖ್ಯ ಆ್ಯಸ್ ಅ ಡಿರೆಕ್ಟರ್, ಯುನೋ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನನಗೆ ತಕ್ಷಣವೇ ಐ ಕುಡ್ ಫೀಲ್ ದಟ್ ಯುನೋ ಹೀ ಈಸ್ ಗೋನ್ ಟು ಡೂ ಸಮಥಿಂಗ್ ಅನ್ನ ಹಾಯ್ ಯತೀಶ್ ಹೀ ಈಸ್ ಗೋನ್ ಟು ಡೂ ಸಮಥಿಂಗ್ ಅನ್ನೋ ಒಂದು ಯುನೋ ತಕ್ಷಣವೇ ಆ ಫೀಲ್ ಬಂತು ನನಗೆ. ಆ ಕಾನ್ಫಿಡೆನ್ಸ್ ತುಂಬ ಇಷ್ಟ ಆಯಿತು ಗಿರೀಶ್ ಆ್ಯಸ್ ಅ ಡಿರೆಕ್ಟರ್, ಆ ಕಾನ್ಫಿಡೆನ್ಸ್ ತುಂಬ ಇಷ್ಟ ಆಯಿತು. ಅಫ್ಕೋರ್ಸ್ ಅದಾದ ನಂತರ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ನಾವು ಒಂದು ಸ್ಕ್ರಿಪ್ಟನ್ನ ಚೂಸ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ಚೂಸಿ ನಿಧಾನವಾಗಿ ಕಥೆನ ಸೆಲೆಕ್ಟ್ ಮಾಡಿಕೊಂಡು ಇದುವರೆಗೂ ನನ್ನ ಜರ್ನಿನ ನಿಧಾನವಾಗಿ ತೊಗೊಂಡು ಬರ್ತಾ ಇದ್ದೀನಿ ಸಿನಿಮಾ ಇಂಡಸ್ಟ್ರಿನಲ್ಲಿ. 3 ವರ್ಷ ಏನು ಬ್ರೇಕ್ ತೊಗೊಂಡಿದ್ನೋ ನನ್ನ ಪರ್ಸ್ನಲ್ ಲೈಫ್ಗೋಸ್ಕರ, ನನ್ನ ಪ್ರೆಗ್ನೆನ್ಸಿ, ನನ್ನ ಮಗಳಿಗೋಸ್ಕರ. ಯಾವುದೇ ಪಿ ಆರ್ ಕೆಲಸ ಮಾಡಿದ್ರೇ, ಹೆಚ್ಚು ಯುನೋ ಫೋಟೋಗಳು ಹಾಕ್ಕೊಳ್ದಿರೇ ಸೋಷಿಯಲ್ ಮೀಡಿಯಾಗಳಲ್ಲಿ, ಅಥವಾ ಯಾರು ಯುನೋ ಮನೆ ಬಾಗಿಲಿಗೆ ಹೋಗಿ ಬಾಗಿಲು ತಟ್ಟದಿರೇ ಏನೂ ಮಾಡಿಲ್ಲ ನಾನು. 9 ಸಿನಿಮಾ ಆಫರ್ ಬಂತು ನನಗೆ, ತುಂಬ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಆ ಎಲ್ಲ ಸಿನಿಮಾ ಆಫರ್ಗಳು ಏನು ತೊಗೊಂಡು ಬಂದಿರಲ್ಲ ಪ್ರತಿಯೊಬ್ಬರಿಗೂ ನಾನು ಇವತ್ತು ಹೃತ್ಪೂರ್ವಕವಾಗಿ ಏನೋ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇನ್ನು ನಮ್ಮ ಕನ್ನಡದಲ್ಲಿ ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಏನು ಒಂದು ಅಲೆ ಇದೆಯೋ ಅದು 2 ಇಯರ್ಸಿಂದ ಮಿಸ್ ಮಾಡಿದ್ದೆ ನಾನು. ಯಾವ ಸಿನಿಮಾಗಳನ್ನ ನೋಡೋಕ್ಕಾಗಿರಲಿಲ್ಲ, ಎಲ್ಲರೂ ಸ್ಪೆಷಲ್ ಸ್ಕ್ರೀನಿಂಗ್ಗಳು ಕರೆದಿದ್ದರು, ಈಗಲೂ ಕರಿತಾನೆ ಇದ್ದಾರೆ, ಎಲ್ಲೂ ಹೋಗೋಕೆ ಹೋಗ್ತಿಲ್ಲ, ಯಾವುದು ಸಿನಿಮಾ ನೋಡೋಕ್ಕಾಗ್ತಿಲ್ಲ, ಎಲ್ಲ ಬಿಕಾಸ್ ಆಫ್ ಮೈ ಬೇಬಿ, ಆ ಮದರ್ಹುಡ್ ಆಗಿರುತ್ತೆ. ಸೊ ಇದ್ರ ಮಧ್ಯದಲ್ಲಿ ನನಗೆ ಈ ಸಿನಿಮಾ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿದ್ರ ಜೊತೆಗೆ ತಾಯಿಯನ್ನು ಒಂದು ಇನ್ನೋ ಆ್ಯಂಗಲಲ್ಲೂ ಯೋಚನೆ ಮಾಡಬೇಕಾಗಿ ಬಂತು. ಯಾಕೆಂತಂದರೆ ಇನ್ನೇನಿಲ್ಲ, ಬೇರೆ ಊರುಗಳಲ್ಲಿ ಸಿನಿಮಾಗಳಿರ್ತವೆ, ಶೂಟಿಂಗ್ ಇರುತ್ತೆ, ಹೋಗಿ ಅವ್ರಿಗೂ ತೊಂದರೆ ಕೊಡೋಕ್ಕಾಗಲ್ಲ, ನನ್ನ ಮಗಳನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ಈ ಥರ ಎಷ್ಟೋ ಪರ್ಸ್ನಲ್ ಕಾರಣಗಳಿರುತ್ತೆ, ಎಲ್ಲವನ್ನೂ ಅಡ್ಜಸ್ಟ್ ಮಾಡ್ಕೋತೀವಿ, ನೀವೇ ಬೇಕು ಮೇಡಮ್ ಅಂತ ಹೇಳಿದ್ರು ಈ ಸಿನಿಮಾ. ಸೊ ನನಗೆ ತುಂಬಾ ಖುಷಿ ಕೊಡ್ತು, ಯಾಕೆಂತಂದರೆ ಈ ಪಾತ್ರ ನಾನೇನು ಮಾಡ್ತಾ ಇದ್ದೀನಲ್ಲ ಇದು ಹುಡುಗಿನೇ ಮಾಡಬೇಕು ಅನ್ನೋಂಥದ್ದೇನಿಲ್ಲ, ಹೀರೋನೂ ಮಾಡ್ಬೋದಾಗಿತ್ತು, ಯಾವ ಹುಡುಗನೂ ಮಾಡ್ಬೋದಾಗಿತ್ತು ಆ್ಯಕ್ಚುಲಿ. ಅದು ತುಂಬ ಖುಷಿ ಆಯ್ತು. ನಾನು ಕೇಳಿದೆ ಗಿರೀಶ್ನ, ಇದೇನಿದು ನಿಜವಾಗ್ಲೂ ಯಾರು ಏನೋ ಹೀರೋಗಳು ಒಪ್ಕೊಳ್ದಿರೇ ನನ್ನ ಹತ್ರ ಬಂದ ಅಂತ ಸುಮ್ಮನೆ ರೇಗಿಸ್ತಾ ಇದ್ದೆ ನನ್ನ ಹತ್ರ. ಯಾಕೆಂತಂದರೆ ಏನೋ ಆ ಥರದ ಪಾತ್ರ ನಂಗೆ ಅದು ತುಂಬಾ ಹಿಡಿಸಿದ್ದು. ಹುಡುಗನೂ ಮಾಡಬಹುದಾದಂಥ ಪಾತ್ರನ ಹುಡುಗಿನೇ ಮಾಡಲಿ ಅಂತ ಬರುತ್ತಲ್ಲ, ಆ ಜೆಂಡರ್ ಈಕ್ವಾಲಿಟಿ ಅನ್ನೋದು ನಾನು ಏನು ಒದ್ದಾಡ್ತಾ ಇದ್ದೀನೋ ಏನೋ, ಏನಕ್ಕೆ ಆ ನನ್ನ ಒಂದು ರೆವಲ್ಯೂಷನ್ ಇನ್ನೂ ಮನಸ್ಸಿನಲ್ಲಿ ಇದೆಯೋ, ಆ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕು ಅಥವಾ ಆ ಒಂದು ಆಯಾಮ ತರಬೇಕು ಅನ್ನೋದು ಏನೊಂದು ನಮ್ಮ ಸೊಸೈಟಿನಲ್ಲಿ ನಮ್ಮಂಥ ಹೆಣ್ಮಕ್ಳು ತುಂಬ ಜನ ಪ್ರಯತ್ನ ಪಡ್ತಾ ಇದ್ದೀವೋ, ಈ ಥರದ ಒಂದು ಟೀಮು ಸಾಥ್ ನೀಡಿದಾಗ ನಾವು ಏನು ಬೇಕಾರೋ ಏನೋ ಸಾಧಿಸ್ಬೋದು ಅನ್ನೋ ಒಂದು ಖುಷಿ ಸಿಕ್ತು ನನಗೆ. ಸೊ ಹಲವಾರು ಕಾರಣಗಳಿತ್ತು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ, ಮೇನ್ ಅಫ್ಕೋರ್ಸ್ ಸ್ಕ್ರಿಪ್ಟು ಅಥವಾ ನನ್ನ ಪಾತ್ರ ಜೊತೆಗೆ ಇದೆಲ್ಲವೂ ಸೇರಿದೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ.